ಕ್ರೈಮ್ ಆ್ಯಕ್ಟಿಂಗ್ ಅಂತೂ ಮಾರ್ವಲಸ್ ಆಗಿದೆ, ಒಂಥರ ಅಡ್ವೆಂಚರ್ಸ್ ಮೂವಿ ನೋಡಿದಂಗೆ ಇತ್ತು, ಮಿಸ್ಟೀರಿಯಸ್ ಇದೆ. ಓಕೆ, ಇದನ್ನು ಮತ್ತೆ ಸೆಕೆಂಡ್ ಪಾರ್ಟ್ ಆಗಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಪಾರಂಜಿ ಡೈರೆಕ್ಷನ್ ಹೇಗಿತ್ತು ಸರ್? ಸೂಪರ್ ಕಬಾಲಿಗಿಂತ ಇದು ಗಂಗಾನಂದ್ ಮಾತ್ರ ಎಕ್ಸ್ಟ್ರಾಡಿನರಿ. ರಿಯಲ್ KGF ಸ್ಟೋರಿ ಅಂತ ಹೇಳ್ತಾ ಇದ್ರು, ಹಂಗೆ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಪಾರ್ಟ್ಗೆ ಬಂದಾಗ ನೀಟಾಗಿ ಏನು ಅಂತ ಅರ್ಥ ಆಗಬೇಕು ಅಂದರೆ ಪಾರ್ಟ್ ಟು ಹೇಗಿತ್ತು? ಯಾಕೋ ಯಾಕೆ ಏನು ಇಷ್ಟ ಆಗಿಲ್ಲ ನಿಮಗೆ? ಸರಿಯಾಗಿತ್ತು ಸಿನಿಮಾ? ಅಣ್ಣ ಸಕ್ಕದಾಗೈತಲ್ಲ ಮೂವಿ ಅಂತೂ ಅನ್ಸೇ ಇಲ್ಲ. ಕಿಚ್ಚಿ 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 ವಯಸ್ಸೇ ಹೋಗ್ಬಿಟ್ಟೈತೆ. ಯಾಕೆ ಸರ್ ಅಷ್ಟೊಂದು ಕಿರಿಸಿದ್ರೆ? ಗೂಸ್ ಬಂಪ್ಸ್ ಅಷ್ಟೇ ಐತೆ ಮೂವಿಯಲ್ಲಿ, ಏನಂತ ಹೇಳೋದು ಅದರಲ್ಲಿ ಮೂವಿ ಫುಲ್ಲು ಗೂಸ್ ಬಂಪ್ಸೇ. ಖರಾಬ್ ಆಗೈತೆ ನಾ ಫಿಲಮ್. ಪಾರ್ಟ್ ತೆಗಿಬೇಕಾ? ಹಂಗೈತೆ ಸ್ಟೋರಿ, ಹಂಗೆ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ. ಹೌದಾ? ಸ್ಟೋರಿ ಹುಣ್ಣ ಐತೆ, ಪಾರ್ಟ್ ತೆಗೆದ್ರೆ ಆ ಸ್ಟೋರಿ ಫುಲ್ ಕನ್ಫರ್ಮ್ ಆಗಿರುತ್ತೆ. ಥ್ಯಾಂಕ್ ಯು. ವಿಕ್ರಮ್ಗೆ ಆಸ್ಕರ್ ಅಲ್ಲ, ಆಸ್ಕರಿಂದ ಬೇರೆ ಏನಾದರೂ ಕೊಡಬೇಕು. ಆಸ್ಕರ್ ಅಲ್ಲ ವೇಸ್ಟ್. ವಿಕ್ರಮ್ ಸಿನಿಮಾ ಹೇಗನ್ನಿಸ್ತು ಸರ್ ನಿಮಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಯಲ್ KGF ಸ್ಟೋರಿ ಅಂತ ಹೇಳ್ತಾ ಇದ್ರು, ಹೇಗೆ ಬಂದಿದೆ ಅದು? ಓಲ್ಡ್ ಹೆಂಗೆ ಇದು ಮಾಡ್ತಿದ್ದಾರೆ, ಅದು ಓಲ್ಡನ್ ಸ್ಟೋರಿ. ಮೂವಿ ನೋಡಿ ನಿಮಗೆ ಅರ್ಥ ಆಗುತ್ತೆ, ನಾನೇ ಹೇಳ್ಬಿಟ್ರೆ ಹೆಂಗೆ ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ವಿಕ್ರಮ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಕಾಲೇಜ್ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ರಿಯಲ್ KGF ಸ್ಟೋರಿ ಅಂತ ಹೇಳ್ತಾ ಇದ್ರು, ಹೇಗೆ ಬಂದಿದೆ ಸರ್ ಅದು? ಅದೇ ಥರ ಬಟ್ ಏನಂದರೆ ಇದು KGF ಥರ ಎಲ್ಲ ಬೇಡ ಅಂತ ಚೆನ್ನಾಗಿದೆ. ಪಾರ್ಟ್ 2 ಏನಾದ್ರು ಬರುತ್ತಾ? ಪಾರ್ಟ್ 2 ಲೇಟ್ ಕೊಟ್ಟಿದ್ದಾರೆ, ಪಾರ್ಟ್ 1 ಚೆನ್ನಾಗಿದೆ. ಥ್ಯಾಂಕ್ ಯು.